ಮೋದಿಗೆ ಪರ್ಯಾಯ ನಾಯಕರಾಗಿ ಅರವಿಂದ್ ಕೇಜ್ರಿವಾಲ್ ದೇಶದಲ್ಲಿ ಬೆಳೀತಾರಾ, ಸಾಧ್ಯತೆ ಇದೆಯಾ? ಹೆಂಗೆ ಇವರು MCD ಗೆದ್ದರು, ಏನೇನು ಭರವಸೆ ಕೊಟ್ಟಿದ್ರು, ಇವೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಯಾವುದಾದ್ರೂ ಚುನಾವಣೆಯಲ್ಲಿ ಒಂದು ಪಕ್ಷ ಗೆದ್ದಾಗ ಅಥವಾ ಸೋತಾಗ ಈ ಮಾತುಗಳೆಲ್ಲ ಬರ್ತಾ ಇರುತ್ತೆ. ಬಟ್ ಅದನ್ನು ಮೀರಿದ ಒಂದು ಪ್ರಶ್ನೆ ಈ ಚುನಾವಣೆ ಹುಟ್ಟಾಕಿದೆ, ಮೋದಿಗೆ ಪರ್ಯಾಯ ನಾಯಕರಾಗಿ ಬೆಳೀತಾರಾ? ಎಸ್ ನಾಗರಾಜ್ ಯಾದವ್, ನಿಮ್ಮ MCD ಎಲೆಕ್ಷನ್ ವಿಚಾರಗಳು ದೇಶದ ನಾಯಕತ್ವನ ಎಂದು ತೀರ್ಮಾನ ಮಾಡಲ್ಲ. ಅದು ಸ್ಥಳೀಯವಾಗಿ ನಡೆಯಿರ್ತಕ್ಕ ಚುನಾವಣೆ. ಅಲ್ಲಿ ಏನಾಯ್ತು ಅಂದ್ರೆ, ಇವರೇ ನಮ್ಮ ಡೆಲ್ಲಿ ಅದನ್ನು ತಗೊಳ್ಳಿ, ಪಂಜಾಬ್ ಆಲ್ಸೋ ಇಸ್ ಹೌ ಬಿಗ್ ಸ್ಟೇಟ್, ಐ ನೋ ಇಟ್. ವೇಟ್ ಅಂಡ್ ವಾಚ್ ರಾಮ, ನೀವು ಎಲ್ಲಾನು ಹಂಗೆ ಅಂದ್ರೆ ಒಂದ್ ನಿಮಿಷ ಇರಿ. ಈಗ ಅವ್ರು ಮಾತಾಡ್ತಾ ಹೇಳ್ತಾರೆ ನೀರು ಯೂನಿಟ್ಗಳ ಬಗ್ಗೆ, ಕರೆಂಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಇಲ್ಲಿ ವಿಶೇಷ ಕೇವಲ ಅಂಗಡಿಗಳ ದಾರು ಅಂಗಡಿಗಳು ಓಪನ್ ಮಾಡಿದ್ದಲ್ಲ, ಬೈ ಒನ್ ಟೇಕ್ ಒನ್ ಅಂತಪ್ಪ, ಒಂದು ಬಾಟಲ್ ತಗೊಂಡು ಇನ್ನೊಂದು ಬಾಟಲ್ ಫ್ರೀ. ಈ ತರ ಚುನಾವಣೆ ಇದು ಯಾವ ಸಿದ್ಧಾಂತ ರೀ? ಇಲ್ಲ ನಾನು ಹೇಳುದು, ನಾನು ಹೇಳಿ ಪ್ರಶ್ನೆ, ನಾನು ಹೇಳಿದ್ದು ಅದು ಹೇಳ್ತೀನಿ ಕೇಳಿ. ಅದು ಕೂಡ ಗುಜರಾತ್ ಅಂತ ಜಾಗದಲ್ಲಿ ಚುನಾವಣೆ ನಡೆಯುವಾಗ, ಮಹಾತ್ಮ ಗಾಂಧಿ ಹುಟ್ಟು ಬಂದ ಜಾಗದಲ್ಲಿ ಮತ್ತು ಡೆಲ್ಲಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಜನ ಪ್ರಸ್ತಾಪ ಮಾಡ್ತಾರೆ. ಓಟ್ ಕೊಟ್ಟಿರ್ಬೋದು, ಅದಕ್ಕೆ ಹೇಳಿದ್ದು ನಾನು. ಓಟ್ ಕೊಟ್ಟಿದ ತಕ್ಷಣ, ಗೆದ್ದಿದ ತಕ್ಷಣ ಇವರೆಲ್ಲ ದೇಶ ಗೆದ್ದುಬಿಟ್ರೆ ಪರ್ಮನೆಂಟ್ ಡೆಮಾಕ್ರಸಿಯಲ್ಲಿ 100 ವರ್ಷ ಇವ್ರು ಹೇಳ್ತಾರೆ ಅಂತೇನಲ್ಲ. ವಿಷ ಜಂತುಗಳು ಉಟ್ಕೊಂಡಿರ್ತಕ್ಕಂಥ ಧರ್ಮರಾಜಕೀಯ ಆರಕ್ಷಣೆ ಆಯ್ತು, ತಾತ್ಕಾಲಿಕ ಸಾರ್, ಇದೆಲ್ಲ ನಡೀತದೆ ಸರ್, ಇದೆಲ್ಲ ನಡೀತದೆ. ನಾವು ಆತ್ಮಾವಲೋಕನ ಮಾಡ್ಕೋಬೇಕು, ಬಂದಿರೋ ಮ್ಯಾಂಡೇಟ್ ಒಪ್ಕೊಂಡಿದ್ದೀವಿ, ನಾವು ಸರಿ ಮಾಡ್ಕೋಬೇಕು. ದಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಪ್ರಜಾತಂತ್ರದಲ್ಲಿ ನಾವು ಗಂಗಾಧರಮೂರ್ತಿ ಹೇಳಿದಾಗ ದಟ್ಸ್ ಎ ಬ್ಯೂಟಿ ಆಫ್ ಡೆಮೋಕ್ರಸಿ, ವಿ ಅಕ್ಸೆಪ್ಟ್ ಇಟ್, ವಿ ಹ್ಯಾವ್ ಟು ಲರ್ನ್ ಎ ಲೆಸನ್ ಫ್ರಮ್ ಇಟ್. ನಾನು ಕೆಳಗೆ ಬಿದ್ದರೂ ಮೀಸೆ ಮಣ್ಣ ಆಗಿಲ್ಲ ಅಂತೇಳಿ ನಾನು ಮಹೇಶನೂ ಅಲ್ಲ, ಗೆದ್ದಿದ ತಕ್ಷಣ ದೇಶ ಗೆದ್ದೆ ಅಂತ ಹೇಳ್ಕೊಳ್ತಾ ಮುಟ್ಟಾಳನೂ ಅಲ್ಲ ನಾನು. ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕ ವಿಚಾರ ಏನಂತಂದ್ರೆ, ಎಣ್ಣೆ ತಗೊಂಡ್ರೆ ಒಂದು ಬಾಟಲ್ ತಗೊಂಡು 2 ಬಾಟಲ್ ತಗೊಳ್ಳಿ, ಇನ್ನೊಂದು ಬಾಟಲ್ ತಗೊಳ್ಳಿ ಅಂತ ಹೇಳ್ತಕ್ಕಂಥದ್ದು ನೀಚತನದ ಕೆಲಸ ಅಲ್ವಾ ನಾಗರಾಜ್? ಸರಿ ಇಲ್ಲ, ಹಾಗೆ ಡೈವರ್ಟಿಂಗ್ ದ ಟಾಪಿಕ್. ಓಕೆ, ಯು ಆರ್ ಡೈವರ್ಟಿಂಗ್ ದ ಟಾಪಿಕ್. ಅದು ಹೇಳಬೇಕಾ ಇದಿರಲ್ಲ, ಮರ್ತಿದ್ರೆ ಅದಕ್ಕೆ ಕೇಳಿದೆ ಪಾಪ ಅವರು. ಯು ಆರ್ ಡೈವರ್ಟಿಂಗ್ ದ ಟಾಪಿಕ್. ನನಗೆ ದುಃಖ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ 2 ಲೋಕಸಭಾ ಚುನಾವಣೆ ಆಯ್ತು, ಎರಡರಲ್ಲೂ ಕಾಂಗ್ರೆಸ್ ನೆಲ ಕಚ್ಚಿತು, ಮುಂದ್ ಯಾರು ಪರ್ಯಾಯ ನಾಯಕರು ಅಂತಕ್ಕಂತ ಪ್ರಶ್ನೆಗೆ ನೀವು ಹೋಗ್ತೀರಾ ಆಮ್ ಆದ್ಮಿ ಅವ್ರ ಜೊತೆ? ಕಾಂಗ್ರೆಸ್ ಪಕ್ಷದ ವಿಚಾರ ಬಂದಾಗ ನಮ್ಮಲ್ಲಿ ಇವಾಗ ASC ಅಧ್ಯಕ್ಷ ಅಂತ ಸದೃಢವಾದ ನಾಯಕ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಎಲ್ಲ ಪಕ್ಷಗಳನ್ನು ಸೇರ್ಕೊಂಡು ಮಾಡಬೇಕಾದ್ರೆ ಟು ಅರ್ಲಿ ಟು ಡಿಸೈಡ್ ಹೂ ಹ್ಯಾಸ್ ಟು ಬಿಕಮ್ ಅಂತ. MCD ಗೆದ್ದ ತಕ್ಷಣ ಕೇಜ್ರಿವಾಲ್ ಕೆನಾಟ್ ಬಿಕಮ್ ಎ ನ್ಯಾಷನಲ್ ಲೀಡರ್ ಆಲ್ಟರ್ನೇಟ್ ಟು ಮೋದಿ. ಇದು ಮತ್ತೆ ಸ್ಪಷ್ಟ. ನಮ್ಮಲ್ಲಿ ಪ್ರಾದೇಶಿಕವಾಗಿ ಬಹಳ ಸದೃಢವಾಗಿದ್ದ ನಾಯಕರುಗಳಿದ್ದಾರೆ, ಹಲವಾರು ರಾಜ್ಯಗಳಲ್ಲಿದ್ದಾರೆ. ನಾಯಕತ್ವ ಕೊರತೆ ದೇಶದಲ್ಲಿ ತಿಳ್ಕೊಬೇಡಿ ನೀವು. ನಾವು ಹೇಳ್ತಾ ಇದ್ವಿ ಕೇಳಿ, ಪ್ರಾದೇಶಿಕ ಪಕ್ಷ ಒಟ್ಟಿಗೆ ಹೋಗ್ತಕ್ಕಂಥ ಏನಾದರೂ ಕೆಲಸ ಮಾಡಿದ್ರೆ ಅದು ಬರೀ ಕಾಂಗ್ರೆಸ್ ಮಾತ್ರ ಮಾಡ್ತದೆ. ಕಾಂಗ್ರೆಸ್ ಇದಕ್ಕೆ ಪರ್ಯಾಯವಾಗಿ ನಿಮ್ಗೆ ಅಪ್ಲಿಕೇಶನ್ ಅವ್ರು ಆಗ್ತಾ ಇದಾರೆ ಇವಾಗ. ನಿಮಿಷ ಗಂಗಾಧರ ಮೂರ್ತಿ ಅವರು ನಿಮಿಷ ನಾನು ಒಂದು ಉತ್ತರ ಕೊಡಬೇಕು. ಕೇಳಿ, BJPಯಲ್ಲಿ ಮೋದಿ ಸರ್ ಹೋದ ನಂತರ ಯಾರು ನಾಗರಾಜ್ ಕೇಳಿ, ಎಲ್ಲಿ ಕೇಳಿ, ನಮ್ ಸಬ್ಜೆಕ್ಟ್ ಎತ್ತಿರೋದ್ರಿಂದ ಮಾತಾಡ್ಬಿಡ್ತೀವಿ. ಈ ದೇಶದಲ್ಲಿ ಏನಾದ್ರೂ ಅಪ್ಪಿ ತಪ್ಪಿ ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಬಂದಿರೋ ಕಾರಣ ಏನ್ ಗೊತ್ತಾ ಸರ್? ದೇಶದ ಎಲ್ಲಾ ರಾಜ್ಯಗಳಲ್ಲೂ ಪ್ರಾದೇಶಿಕ ಪಕ್ಷಗಳನ್ನ ಮುಗ್ಸಾಕೋದ್ರ ಮುಖಾಂತರನೇ ಇವರು ಈ ಸ್ಥಿತಿಗೆ ಬಂದಿರೋದು. ಪ್ರಾದೇಶಿಕ ಪಕ್ಷಗಳನ್ನ ಮುಗ್ಸಾಕ್ಲಿಲ್ಲ ಅಂದಿದ್ರೆ BJP ಇಷ್ಟು ಮಟ್ಟಕ್ಕೆ ಬೆಳೀತಾನೆ ಇರಲಿಲ್ಲ. ನಾನು ಅದನ್ನ ಹೇಳಕ್ ಇಲ್ಲ, ಒಂದೇ ನಿಮಿಷ, ಯಾಕೆ ಅಂತ ಕೇಳಿ, ನೀವು ಎಲ್ಲಿಂದ ಎಲ್ಗಾನ ಬನ್ನಿ, 50 ವರ್ಷ ಅಧಿಕಾರ ಮಾಡದಿರೋ ಸಂದರ್ಭದಲ್ಲಿ ಅತಿ ಹೆಚ್ಚು ಜನತಾ ಪರಿವಾರನ ಒಡೆದು ಹಾಳು ಮಾಡಿರೋದು ಕಾಂಗ್ರೆಸ್ ಪಾರ್ಟಿ. ಕರ್ನಾಟಕದಲ್ಲೇ ತಗೊಂಡ್ರೆ 1978 ಇಲ್ಲಿವರೆಗೂ ಒಡಿತಾನೆ ಇದ್ದಾರೆ. 78 ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ದೇವೇಗೌಡರು ರಾಜ್ಯಾಧ್ಯಕ್ಷ ಇರ್ತಾರೆ ಜನತಾ ಪಕ್ಷದ್ದು, 82 ಸೀಟ್ ಕೇಳ್ತೀವಿ ನಾವು, ವಿರೋಧ ಪಕ್ಷದಲ್ಲಿ ಕೂರ್ತೀವಿ. ನೀವು 83 ಚುನಾವಣೆ ಬರೋ ಅಷ್ಟೊತ್ತಿಗೆ ಕಾಂಗ್ರೆಸ್ 12 ಬಿಟ್ಟು ಕರ್ಕೊಂಡ್ಬಿಡುತ್ತೆ ಅಲ್ಲಿ ಅಂದ್ರೆ. ಅವ್ರಿಗೊಂದು ಪ್ರಶ್ನೆ ಇದೆ, ನೀವು ಹಾಗಾದ್ರೆ ಕಾಂಗ್ರೆಸ್ ಅವ್ರನ್ನ ಒಪ್ತಾ ಇಲ್ಲ, ಪಕ್ಷವನ್ನು ಪ್ರಾದೇಶಿಕ ಪಕ್ಷವನ್ನು ಹೊಡಿತಾ ಇರ್ತಕ್ಕಂಥವ್ರು ಅವರು ಅಂತ, ನರೇಂದ್ರ ಮೋದಿ ಅವರ ಕ್ಯಾಪ್ಟನ್ಶಿಪ್ಪನ್ನು ತಾವು ಒಪ್ಕೊಂಡಿಲ್ಲ. ಹೀಗಿರಬೇಕಾದ್ರೆ ನಾನು ಓವರ್ ದಿ ಇದು ಯೋಚನೆ ಮಾಡ್ತಿರ್ತಕ್ಕಂಥದ್ದು, ನಿಮ್ಮ ಪಕ್ಷನೂ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಲೋಕಸಭೆಯಲ್ಲಿ ಯಾರಾದರೂ ಒಂದು ಸಮರ್ಥ ನಾಯಕತ್ವ ಬೇಕಲ್ಲ. ಒಂದು ತಿಳ್ಕೊಳ್ಳಿ, ನಿಮಗೆ ಭಾಳ ಕುತೂಹಲದ ಪ್ರಶ್ನೆ ಮತ್ತು ಭಾಳ ಜನಕ್ಕೆ ಗೊತ್ತಿರತಕ್ಕಂಥ ಪ್ರಶ್ನೆ. ಕಾಂಗ್ರೆಸ್ ಹೊರತಾಗಿ ಈ ದೇಶದಲ್ಲಿ ಪರ್ಯಾಯ ನಾಯಕತ್ವ ಹುಡುಕಲೇಬೇಕು BJPಗೆ ಅಂತೇಳಿ ಎಲ್ಲ ಪ್ರಾದೇಶಿಕ ಪಕ್ಷಗಳು, ನೀವೆಲ್ಲಿಂದ, ತಮಿಳ್ನಾಡು, ಕೇರಳ, ಆಂಧ್ರ, ತೆಲಂಗಾಣ, ಕರ್ನಾಟಕ, ಮತ್ತು ಮಹಾರಾಷ್ಟ್ರ, ಮತ್ತು ವೆಸ್ಟ್ ಬೆಂಗಾಲ್, ಮತ್ತು ಪಂಜಾಬ್, ಡೆಲ್ಲಿ, ಎಲ್ಲರನ್ನೂ, UP, ಎಲ್ಲ ಒರಿಸ್ಸಾ, ಎಲ್ಲರನ್ನೂ ಸೇರ್ಕೊಂಡಿರ್ತಕ್ಕಂಥ ಮಹಾನ್ ಘಟಾನ್ಘಟಿ ನಾಯಕಗಳಿಗಿರ್ತಕ್ಕಂಥ ಪ್ರಾದೇಶಿಕ ನಾಯಕತ್ವ ಇರ್ತದ್ದು ಇಲ್ಲಿ.
ಈ ಎಲ್ಲರೂ ಒಂದಾದ್ರೆ ಕಾಂಗ್ರೆಸ್ ಅವಶ್ಯಕತೆನೇ ಇಲ್ಲ ನಮ್ಗೆ. ಕಾಂಗ್ರೆಸ್ ಹೊರತಾಗಿ ಒಂದೇ ನಿಮಿಷ ಪ್ಲೀಸ್, ಕಾಂಗ್ರೆಸ್ ಈಗ ಆಲ್ರೆಡಿ ದೇಶದಲ್ಲಿ ಒಂದ್ಸಲ ಪ್ರೂವ್ ಮಾಡಿದ್ದಾರೆ, ತೃತೀಯ ರಂಗ ರಚನೆ ಮಾಡಿಕೊಂಡು ಕಾಂಗ್ರೆಸ್ ಹೊರತಾಗಿನೂ ಕೂಡ ಬಿಜೆಪಿನ ಮಣ್ಮುಗಿಸಿ ಕಾಂಗ್ರೆಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಳ್ತಿರೋದು ವಿ ಪಿ ಸಿಂಗ್ ಅವರು. ಒಂದ್ ನಿಮಿಷ ಪ್ಲೀಸ್, ನೀವು ಸಪೋರ್ಟ್ ಮಾಡಿದೀರ ನಮ್ಗೆ, ಬೇರೆ ವಿಚಾರ. ಕಾಂಗ್ರೆಸ್ ನಾಯಕರು ನಾಗರಾಜ್ ಯಾದವ್ ಇಂದ ಹಿಡಿದು ದೆಲ್ಲಿವರೆಗೂ ಹಿಂಗ್ ಮಾಡಿ ಮಾಡಿ ಎಲ್ಲ ಹಾಳಾಗಿರೋದು ಇವರು. ಒಂದೇ ಒಂದ್ ವರ್ಡ್ ಲಾಸ್ಟ್ ವರ್ಡ್, ಬಿಜೆಪಿಗೆ ಮೋದಿ ಅವರಿಗೆ ಏನಾದ್ರು ಪರ್ಯಾಯ ನಾಯಕತ್ವ ಇದ್ರೆ ಪ್ರಾದೇಶಿಕ ಪಕ್ಷಗಳ ನಾಯಕತ್ವದಲ್ಲೇ ಇರಬಿಟ್ರೆ ಇನ್ನೆಲ್ಲೂ ಇರಕ್ ಸಾಧ್ಯ ಇಲ್ಲ. ಇವರೆಲ್ಲರೂ ಬೇಗ ಪರ್ಯಾಯವಾಗಿ ಒಂದಾಗಿ ದೇಶದ ಹಿತದೃಷ್ಟಿಯಿಂದ ಬರಬೇಕಾಗಿರೋದಂಥದ್ದು ಅಗತ್ಯನೂ ಇದೆ. ನಮಗೇನು ಟಿನಾ ಫ್ಯಾಕ್ಟರ್ ಅಂತ ನಾವು ಹೇಳ್ತಿಲ್ಲ, ದರ್ ಈಸ್ ನೋ ಆಲ್ಟರ್ನೇಟಿವ್ ಅಂತ ನಮಗಿರಬೇಕು, ಒಂದು ರಚನಾತ್ಮಕವಾದಂಥ ವಿರೋಧ ಪಕ್ಷನೇ ಬೇಕು ನಮಗೆ ಅಂಥೇಳಿ. ಬೇಸರ ಆಗ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂತಂದರೆ, ಈ ಕಾಂಗ್ರೆಸ್ಸು ಆಡಳಿತ ಮಾಡಿದಾಗಲೂ ಈ ದೇಶಕ್ಕೆ ಶಾಪ, ಅವ್ರ ಅಸ್ತಿತ್ವವೂ ಇಲ್ದಿರೋದು ದೇಶಕ್ಕೆ ಹೇಗೆ ಶಾಪ ಅಂತೇಳಿ. ಅವ್ರಂತಲ್ಲ ನೋಡಿ, ಅವ್ರ ಪ್ರೆಸೆನ್ಸ್ ಇಲ್ದಿರೋದ್ರಿಂದನೇ ಈ ಜಾಗಗಳಲ್ಲಿ ಬೇರೆ ಬೇರೆಯವರು ಈ ತರ ಆಂಟಿ ಸೋಷಿಯಲ್ಸ್, ಆಂಟಿ ಅರ್ಬನ್ ನಕ್ಸಲ್ರು ಎಲ್ಲ ಬಂದು ಹೇಳ್ತೀನಿ ನಲ್ಗಳು ಬಂದು ಸೇರ್ಕೊಳ್ತಾ ಇರೋದು. ಇಡೀ ದೇಶದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಾತ್ರ ಇರಬೇಕಾ? ಏನೆಲ್ಲ ನಡೆದಿದೆ, ಏನೆಲ್ಲ ಅಪಪ್ರಚಾರಗಳು ನಡೆದಿದೆ, ಏನೆಲ್ಲ ರಾಷ್ಟ್ರ ವಿರೋಧಿಗಳ ಕೃತ್ಯ ನಡೆದಿದೆ ದೆಹಲಿ ಒಳಗಡೆ, ಎಲ್ಲದರ ಹಿಂದ್ಗಡೆ ಇರ್ತಕ್ಕಂತ ಒಂದು ಶಕ್ತಿ ಇದ್ರದ ಆಪದು. ಆಯ್ತು, ಹಾಗಾದ್ರೆ ಜನ ಯಾಕೆ ನಂಬಿದ್ರು? ಮತ್ತೆ ಜನ ಕೊಡದೆ ಇನ್ಯಾರಿ ಕೊಡ್ತಾರೆ? ನೋಡಿ, ನೀವು ಪದೇ 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 ಅದೇ ಮಾತಾಡ್ತಾ ಇದ್ದೀರಿ. ದೇಶ ನೋಡಿದ್ರೆ ನಿಮ್ಮ ಸೋಸೆ ನಿಮ್ಮಂತ ಆಂಟಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡೇ ಪಕ್ಷ ಇರಬೇಕು, ಬಿಜೆಪಿ ಕಾಂಗ್ರೆಸ್ ಮಾತ್ರ ಇರಬೇಕು. ಮಿಕ್ಕದವರೆಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಮಿಕ್ಕದವರೆಲ್ಲ ಅರ್ಬನ್ ನಕ್ಸಲ್ಸ್. ಅದನ್ನ ಜನರಲೈಸ್ ಮಾಡಬಾರದು. ಗಂಗಾಧರ ಮೂರ್ತಿ ಹೋರಾಟ ಆಯ್ತು ಸರ್ ದೆಹಲಿ ಒಳಗಡೆ, ದೊಡ್ಡ ಗಲಾಬೆ ಎಂತ ಗಲಾಬೆ ನೀವು ನೋಡಿದಿರಿ, ನೀವು ಪತ್ರಕರ್ತರು ತುಂಬಾ, ಇಡೀ ದೆಹಲಿ ಹತ್ತಿ ಉರಿಯಿತು ಸರ್. ದೆಹಲಿ ಒಳಗಡೆ ಅನೇಕ ಬಾಂಬ್ ಕೇಳಿ ಸರ್, ಹಿಂದ್ಗಡೆ ಇರ್ತಕ್ಕಂಥ ಎಲ್ಲರೂ ಯಾರೆಲ್ಲರೂ ಇದು ಅಲ್ಲಿ ಎಸ್ ಐ ಟಿ ಅವೆಲ್ಲವೂ ಮಾಡ್ತು ಎಲ್ಲರೂ ಆಮ್ ಆದ್ಮಿ ಕಾರ್ಪೊರೇಟ್. ಇದು ನೋಡಿ, ಜನ ಒಂದು ಸಾರ್ತಿ ಒಪ್ಕೊಂಡು ಕೊಟ್ರೆ ಆ ನಂತರ ಅದನ್ನ ಸ್ವೀಕರಿಸ್ತಕ್ಕಂತ ವಿಚಾರ ಇರ್ಬೇಕು. ಆತ್ಮಾವಲವನ್ನ